चांद शिरदवाड उपाध्यक्ष शीतल लडगे यांचा भाजप कमिटीकडून सत्कार. चांद शिरदवाड यांनी पाणी येथील ग्रामपंचायतीच्या उपाध्यक्षपदी भाजपाचे शीतल लडगे यांची सर्वानुमते बिनविरोध निवड झाल्याबद्दल शिरदवाड भाजप कमिटीच्या वतीने त्यांचा सत्कार करण्यात आला. यावेळी प्रथमतः उपस्थितांचे स्वागत संजय पाटील यांनी केल्यानंतर शीतल लडगे यांचा सत्कार ग्रामपंचायत सदस्य अण्णा पाटील व मान्यवरांच्या हस्ते करण्यात आला. उपाध्यक्ष शीतल लडगे म्हणाले, खासदार अण्णासाहेब जोल्ले, आमदार शशिकला जोल्ले, सदस्य व कार्यकर्ते यांच्या नेतृत्वाखाली ग्रामपंचायतीमध्ये काम करण्याची संधी मिळाली. विद्यमान अध्यक्षांचा कार्यकाळ संपल्यानंतर पुढच्या 2 टप्प्यात आपल्या भाजपा गटाला अध्यक्षपदांची संधी मिळणार आहे. जोल्ले दाम्पत्यांच्या सहकार्याने गावच्या विकासासाठी कटिबद्ध असल्याचे सांगितले. यावेळी जावेद मुजावर, नारायण हिरवे, सुभाष पाटील, अमर कांबळे, अजित तोडकर, विश्वास नलवडे, संजय पानमळे, अमोल बन्ने, सचिन पुजारी, दिग्विजय इंगळे, सुनील पाटील, रवींद्र स्वामी, दस्तगीर मुजावर, सचिन पडलिहाळे, महावीर लडगे, अमित परकाळे, किरण पडलिहाळे, शीतल पाटील, प्रदीप पाटील, मोहम्मद मुजावर, जहांगीर मुल्ला, कुतुबुद्दीन चाऊस इत्यादी मान्यवर उपस्थित होते. अध्यक्ष मतलब उपाध्यक्ष चुनावने ಪ್ರಕ್ರಿಯೆಯನ್ನು ನಡೆಸುವುದಕ್ಕಾಗಿ ಸೊ ಅದರಂತೆ ತಮಗೆಲ್ಲರಿಗೂ ನೋಟಿಸ್ ಕೊಟ್ಟಿದ್ದು ಆಮೇಲೆ 2 ನಾಮಪತ್ರಗಳು ನಮಗೆ ಸ್ವೀಕರ್ತಾಗಿದ್ದಾವೆ ಮತ್ತು ಅದನ್ನು ಅಂಗೀಕರಿಸಿದ್ದೀವಿ ನಾವು. ಒಂದು ಅಧ್ಯಕ್ಷ ಸ್ಥಾನಕ್ಕೆ ಜಯಶ್ರೀ ಕಿರಣ್ ಪಾಟೀಲ್ ಅವರು, ಆಮೇಲೆ ಇನ್ನೊಂದು ಉಪಾಧ್ಯಕ್ಷರ ಸ್ಥಾನಕ್ಕೆ ಸೀತಲ್ ರಾಮಗೌಡ ಲಡಗಿಯವರು, ಆಮೇಲೆ ಅಧ್ಯಕ್ಷ ಸ್ಥಾನ ಸಾಮಾನ್ಯ ಮಹಿಳೆ ರಿಸರ್ವೇಷನ್ನು, ಆಮೇಲೆ ಉಪಾಧ್ಯಕ್ಷ ಸ್ಥಾನ ಸಾಮಾನ್ಯ. ಎರಡು ನಾಮಪತ್ರ ನಾವು ಅಂಗೀಕರಿಸಿದ್ದೀವಿ, ಚೆಕ್ ಮಾಡಿದ್ದೀವಿ. ನೆಕ್ಸ್ಟು ನಾವು ಮೀಟಿಂಗ್ ರೆಸಲ್ಯೂಷನ್ ಮಾಡ್ತೀವಿ. ಈಗ 12 ಅಪೇ ನೋಡಿದಾಗ ನಮ್ಗೆ ಏನು ನಾಮಪತ್ರ ಮೊದಲೇ ಜಾಸ್ತಿ ಕೊಟ್ಟಿದ್ರು ಅಂದ್ರೆ ಹಿಂಪಡೆಯಲಿಕ್ಕೆ ಅವಕಾಶ ಇರ್ತೈತಿ 12 ಗಂಟೆಯೊಳಗೆ. ಸೊ ಈಗ 2 ಕೊಟ್ಟಿದ್ದೀವಿ, ಪ್ರಶ್ನೆ ಬರೋದು ಇಲ್ಲ. ಸೊ ನಾ 12 ಗಂಟೆ ನಂತರ ನೆಕ್ಸ್ಟ್ ಪ್ರೊಸೀಜರ್ ಕಂಟಿನ್ಯೂ ಮಾಡ್ತೀನಿ. ಸಲ್ಲಿಸಲಾಗಿದ್ದು ಶಿರೋದಳ ಗ್ರಾಮ ಪಂಚಾಯತಿಗೆ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಲು ಮುಂಜಾನೆ 9 ಗಂಟೆಯಿಂದ 11 ಗಂಟೆವರೆಗೆ ಕಾಲಾವಕಾಶ ನೀಡಲಾಗಿತ್ತು. ಈ ಕಾಲಾವಕಾಶದಲ್ಲಿ ಅಧ್ಯಕ್ಷ ಸ್ಥಾನಕ್ಕಾಗಿ ಜಯಶ್ರೀ ಕಿರಣ್ ಪಾಟೀಲ್ ಹಾಗೂ ಸೂಚಕರು ಸುರೇಶ್ ಬಾಬು ಕೋರ್, ಉಪಾಧ್ಯಕ್ಷರ ಸ್ಥಾನಕ್ಕಾಗಿ ಸೀತಲ್ ರಾಮನ್ ಲಡ್ಗೆ, ಸೂಚಕರಾಗಿ ಬಾಪು ಸಾಹೇಬ್ ಅಪ್ಪ ಸಾಹೇಬ್ ಪಾಟೀಲ್. ಈ ಪ್ರಕಾರ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಗಳಿಗೆ ಒಂದೊಂದು ನಾಮಪತ್ರಗಳು ಸಲ್ಲಿಕೆಯಾಗಿರುವುದರಿಂದ ಅವುಗಳನ್ನು ಪರಿಶೀಲನೆ ತೆಗೆದುಕೊಳ್ಳಲಾಯಿತು ಮತ್ತು ನಾಮಪತ್ರಗಳು ಕ್ರಮಬದ್ಧ ಆಗಿರುವುದರಿಂದ ಅಂಗೀಕರಿಸಲಾಯಿತು. ಅಧ್ಯಕ್ಷ ಸ್ಥಾನಕ್ಕೆ 1, ಆಮೇಲೆ ಉಪಾಧ್ಯಕ್ಷ ಸ್ಥಾನಕ್ಕೆ 1 ಅರ್ಜಿಗಳು ಸ್ವೀಕೃತವಾಗಿರುವುದರಿಂದ ಸೌಭಾಗ್ಯವತಿ ಶ್ರೀ ಜಯಶ್ರೀ ಕಿರಣ್ ಪಾಟೀಲ್ ಇವರು ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರ ಸ್ಥಾನಕ್ಕಾಗಿ 1 ಅರ್ಜಿ ಸ್ವೀಕೃತವಾಗಿರುವುದರಿಂದ ಸೀತಲ್ ರಾಮಗೌಡ ಲಡ್ಗೆ ಇವರನ್ನು ಉಪಾಧ್ಯಕ್ಷರು ಎಂದು ಗ್ರಾಮ ಪಂಚಾಯತ್ ಸಿರೋದವಾಡಕ್ಕೆ ಮುಂದಿನ ಅವಧಿಗೆ ಈ ಮೂಲಕ ನಾನು ಘೋಷಿಸುತ್ತೇನೆ.